ಮಾರ್ನಿಂಗ್ ಮಕ್ಕಳೇ, ಪಾಠ 13 ಸರಳತೆ. ಹೌದಾ? ಸರಳತೆ ಪಾಠ ಕೇಳಿದ್ರೆ ಎಲ್ಲರು, ಇದು ಗಣ್ಯ ವ್ಯಕ್ತಿಗಳ ಸಮಾರಂಭವಾಗಿತ್ತು. ಅಲ್ಲಿ ಯಾರನ್ನು ಗೌರವಿಸಲಾಗಿತ್ತು? ಈಶ್ವರಚಂದ್ರ ವಿದ್ಯಾಸಾಗರ ಗೌರವಿಸುವಂತ ಸಮಾರಂಭವಾಗಿತ್ತು. ಆ ಸಭೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ರು. ಅವ್ರು ಹೇಗೆ ಬರ್ತಾ ಇದ್ರು ಅಂದ್ರೆ, ಬೆಲೆ ಬಾಳುವಂತ ಉಡುಗೆ ತೊಡುಗೆಗಳನ್ನ, ಆಭರಣಗಳನ್ನ ತೊಡ್ಕೊಂಡು ತಮ್ಮದೇ ವಾಹನದಲ್ಲಿ ಟಾಪಿಕ್ಕಾಗಿ ಬರುತ್ತಿದ್ದರು. ಸಾಮಾನ್ಯ ಮನುಷ್ಯರಂತೆ ಈ ಈಶ್ವರಚಂದ್ರ ವಿದ್ಯಾಸಾಗರರು ಬಂದಾಗ ಕಾವಲುಗಾರ ಇಷ್ಟೊಂದು ಜನ ಇಷ್ಟು ಬೆಲೆ ಬಾಳುವ ಒಡವೆಯನ್ನು ಧರಿಸಿಕೊಂಡು ಟಾಪಿಕ್ಕಾಗಿ ಕಾರ್ಮಿಕ ಬರುವಂತಹ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದ. ಅವ್ರ ಒಳಗಡೆ ಬಂದ ನಂತರ ಸಾಮಾನ್ಯ ಮನುಷ್ಯರಂತೆ ಬಂದಂತ ಈಶ್ವರಚಂದ್ರ ವಿದ್ಯಾಸಾಗರ ಕೇವಲ ಒಂದು ಲೋತರ ಮೇಲೆ ಒಂದು ಅಂಗಿಯನ್ನು ಹಾಕೊಂಡು ಕೈಯಲ್ಲಿ ಒಂದು ಬುಕ್ಕನ್ನು ಹಿಡ್ಕೊಂಡು ಬಂದದ್ದನ್ನು ಕಂಡು ಅವನು ಅವರನ್ನ ಒಳಗೆ ಸೇರಿಸಿಕೊಳ್ಳಲು ಒಪ್ಪಲಿಲ್ಲ. ಹೌದಾ? ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ಆ ಈಶ್ವರಚಂದ್ರ ವಿದ್ಯಾಸಾಗರನ್ನ ಒಳಗೋಗಾಕ ಅನುಮತಿ ಕೊಡಲಿಲ್ಲ. ಯಾರು? ಕಾವಲುಗಾರ. ಅವನು ತನ್ನ ಕರ್ತವ್ಯನ್ನ ನಿಭಾಯಿಸಿದ್ದ. ಅಲ್ಲಿ ಹಿರಿಯರು ಏನು ಹೇಳಿದ್ರು, ಇಲ್ಲಿ ಅಂತಿಂತ ಮಂದಿ ಬರಂಗಿಲ್ಲ, ದೊಡ್ಡ ದೊಡ್ಡ ಮಂದಿ ಬರ್ತಾರೆ, ಅವರನ್ನ ನೀನು ಒಳಗಡೆ ಕಳಿಸು, ಹಂತ ಇಂತ ಮಂದಿ ಬಂದಿದ್ರು ಒಳಗಕ್ಕೂ ಬೇಡ ಅಂತ ಹೇಳಿದ್ದಲ್ಲ. ಹೌದಾ? ಅದೇ ರೀತಿ ಅವರ ಮಾತಿನಿಂದ ಅವನು ಈ ಸಾಮಾನ್ಯ ಮನುಷ್ಯನನ್ನು ಕಂಡು ಒಳಗಡೆ ಹೋಗಕ್ ಪರ್ಮಿಷನ್ ಕೊಡೋದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೊಡದೇ ಇದ್ದಾಗ ಅದನ್ನೇ ಗಮನಿಸ್ತಾ ಇದ್ದ ವೇದಿಕೆಯ ಸಿಬ್ಬಂದಿ ನೋಡಿ ಓಡಿ ಬಂದ. ಆ ಕಾವಲುಗಾರನ್ನ ಬೇಡು, ಇವನು ಮಹಾ ದೊಡ್ಡ ವ್ಯಕ್ತಿ, ಇವರನ್ನೇ ನಾವು ಸನ್ಮಾನಿಸಬೇಕಾಗಿದೆ, ಇವರನ್ನೇ ನೀವು ಹೊರ ಹಾಕ್ತಾ ಇದ್ದೀರ ಅಂತ ಹೇಳಿ ಬೇಡ್ತಾ ಇದ್ದಾರೆ. ಅವಾಗ ಅವರು ಈಶ್ವರಚಂದ್ರ ವಿದ್ಯಾಸಾಗರ ಏನು ಹೇಳ್ತಾರೆ, ಅವನು ತನ್ನ ಕರ್ತವ್ಯವನ್ನ ನಿಭಾಯಿಸಿದ್ದಾನೆ, ನೀವು ಅವನನ್ನು ಬೇಯಬಾರದು. ಹೌದಾ? ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕ್ವಶನ್ ಏನ ಹಾಕೋಬೇಕು? ಒನ್ ಟೈಮ್ ಕ್ವಶನ್ ಕೊಡಿ, ಟೂ ಟೈಮ್ ಆನ್ಸರ್ ಬರ್ಕೊತ ಹೋಗೋದು.
ಹೋಗ್ರಿ ಅಂದ್ರ ನಿಮಗೆ ಅನುಕೂಲ ಆಗತ್ತೆ. ಒನ್ ಟೈಮ್ ಕ್ವಶನ್, ಟೂ ಟೈಮ್ ಆನ್ಸರ್. ಓಕೆ, ಎಲ್ಲರೂ ಬರೆಯಾಕತ್ತಾರಲ್ಲ, ಬರೀರಿ. ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಉತ್ತರ ನೋಡ್ರಿ, ಅದು ಗಣ್ಯ ಗೌರವಿಸುವ ಸಮಾರಂಭವಾಗಿತ್ತು. ಓಕೆ, ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಅಂತ ಹೇಳಿ ಕ್ವೆಶನ್ ಇದೆ. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಹೇಳಿ ನೋಡಿ, ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು? ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು? ಉತ್ತರ ನೋಡಿ, ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಬೆಲೆ ಬಾಳುವ ಒಡವೆಗಳನ್ನು ಹಾಕಿಕೊಂಡು ಧರಿಸಿಕೊಂಡು ತಮ್ಮ ವಾಹನದಲ್ಲಿ ಟಾಪು ಟೀಕಾಗಿ ಬರುತ್ತಿದ್ದರು. ಹಾಗೂ ಟೀಕಾಗಿ ಬರುತ್ತಿದ್ದರು. ಓಕೆ, ಕ್ವೆಶನ್ ನಂಬರ್ 3 ನೋಡೋಣ. ಎರಡನೇ ನೋಡಿ, ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಬೆಲೆ ಬಾಳುವ ಒಡವೆಯನ್ನು ಧರಿಸಿಕೊಂಡು ತಮ್ಮ ವಾಹನದಲ್ಲಿ ಟಾಪುಗಳಿಗಾಗಿ ಬರುತ್ತಿದ್ದರು. ಮೂರನೇ ನೋಡೋಣ ಕ್ವೆಶನ್, ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು? ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು? ಸಮಾರಂಭದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಈಶ್ವರ ಚಂದ್ರ ವಿದ್ಯಾಸಾಗರನ್ನು ಸನ್ಮಾನಿಸಲಾಯಿತು. ಓಕೆ, ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 3 ನೋಡ್ರಿ, ಸಮಾರಂಭದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರನ್ನು ಸನ್ಮಾನಿಸಲಾಯಿತು. ಕೊನೆಯ ಕ್ವೆಶನ್ ನೋಡ್ರಿ, ಈಶ್ವರ್ ಚಂದ್ರ ಯಾರನ್ನು ಸಮಾಧಾನ ಪಡಿಸಿದರು? ಯಾರನ್ನು ಸಮಾಧಾನ ಮಾಡಿದರು? ಈಶ್ವರ ಚಂದ್ರರು ಕಾಮನಕಾರನು ಸಮಾಧಾನ ಮಾಡಿದರು. ಕಾಮನಕಾರನನ್ನು
ಕೊನೆಯ ಕ್ವಶನ್ ಇದು. ಈಶ್ವರಚಂದ್ರರು ಕಾವಲುಗಾರನನ್ನು ಸಮಾಧಾನ ಮಾಡಿದರು. ಓಕೆ, ಇನ್ನ ಬಿಟ್ಟ ಸ್ಥಳಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ಪಾಠಕ್ಕೆ ಸಂಬಂಧಿಸಿದ ಬಿಟ್ಟ ಸ್ಥಳಗಳ ಬಗ್ಗೆ ಅಭ್ಯಾಸ ಮಾಡೋಣ. ಬಿಟ್ಟ ಸ್ಥಳ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರ್ಮಾಡಿ ಬರುತ್ತಿದ್ದರು. ಹಾರ ಪುರಾಣಿಗಳೊಂದಿಗೆ ಶಾಲು ಹೊದಿಸಿ ಡ್ಯಾಶ್ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ
वाक्य रचिस। ಪದಗಳನ್ನು ಅಥವಾ ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ರಚಿಸಿ
ಒಂದೇ ನೋಡ್ರಿ ಅಲ್ಲಿಗೆ ಅನೇಕ ಹಿರಿಯರು ಆಮಂತ್ರಿಸಲಾಗಿತ್ತು. ಎರಡನೇದು ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ಮೂರನೇದು ಅವರನ್ನು ಸಮಾರಂಭದ ವೇದಿಕೆ ಗೌರವಪೂರ್ವಕವಾಗಿ ಕರೆತಂದರು. ನಾಲ್ಕನೇದು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಇವಿಷ್ಟು ಯಾವುದು ಸರಳತೆ ಎಂಬಂತ ಪಾಠದಲ್ಲಿ ಬಂದಂತಹ ಕ್ವಶನ್ ಆನ್ಸರ್ಗಳು ಮತ್ತು ಬಿಟ್ಟ ಸ್ಥಳಗಳು. ವಾಕ್ಯವನ್ನ ಅರ್ಥಪೂರ್ಣವಾಗಿ ಬರೆಯಿರಿ. ಇವುಗಳ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ಅವಧಿಯೊಳಗ ಮತ್ತೆ ಮುಂದಿನ ಲೆಸನ್ನ ನಾವು ಅಭ್ಯಾಸ ಮಾಡೋಣ. ಅಲ್ಲಿವರೆಗೆ ಇವುಗಳ ಕ್ವಶನ್ ಆನ್ಸರ್ ಏನನ್ನ ಬರ್ಸಿದ್ದನ್ನ ಬರೀರಿ. ಹ್ಯಾಂಡ್ ರೈಟಿಂಗ್ ರೀಡ್ ಮಾಡ್ತಾ ಬರ್ರಿ. ಅನುಪದ ಬರೀತು ಬರ್ರಿ. ಲೆಸನ್ ರೀಡಿಂಗ್ ಮಾಡ್ರಿ. ಓಕೆ, ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.